ಸುದ್ದಿಗಾರರ ಅಮೋಘ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತಂಬಾಕು ಸೇವನೆಯಿಂದ ಉಂಟಾಗುವ ದುಷ್ಪರಿಣಾಮಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ನಮಗೆ ಆಹಾರ ಬೇಕು ತಂಬಾಕು ಬೇಡ ಎಂಬ ಘೋಷವಾಕ್ಯದೊಂದಿಗೆ ತುಮಕೂರು ನಗರದಲ್ಲಿ ಜಾಗೃತಿ ಜಾಥಾ ನಡೆಸಲಾಯಿತು. ವಿಶ್ವ ತಂಬಾಕು ರಹಿತ ದಿನಾಚರಣೆ ಅಂಗವಾಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಪೊಲೀಸ್, ಶಿಕ್ಷಣ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಸಾರ್ವಜನಿಕ ಆರೋಗ್ಯ ರಕ್ಷಣೆ ಉದ್ದೇಶದಿಂದ ನಗರದ ಟೌನಾಲ್ ವೃತ್ತದಿಂದ ಹಮ್ಮಿಕೊಂಡಿದ್ದ ಈ ಜಾಗೃತಿ ಜಾಥಾಗೆ ಕಾನೂನು ಪ್ರಾಧಿಕಾರದ ಪ್ರಧಾನ ಕಾರ್ಯದರ್ಶಿಗಳು ಆದ ನ್ಯಾಯಾಧೀಶರಾದ ನೂರುನ್ನೀಸ ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿದರು. ಜಾಥಾ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ನ್ಯಾಯಾಧೀಶರು ಹಾಗೂ ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು, ನಂತರ ಮಾತನಾಡಿದ ನ್ಯಾಯಾಧೀಶರಾದ ನೂರುನ್ನೀಸ, ವಿಶ್ವ ತಂಬಾಕು ದಿನಾಚರಣೆಯನ್ನು ಬಹಳ ವರ್ಷಗಳಿಂದ ಆಚರಿಸುತ್ತಾ ಬಂದಿದ್ದೇವೆ. ತಂಬಾಕು ಸೇವನೆಯಿಂದ ಕ್ಯಾನ್ಸರ್ನಂತಹ ಮಾರಕ ರೋಗಕ್ಕೆ ತುತ್ತಾಗಿ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಂಡಿದ್ದಾರೆ. ಹಾಗೆಯೇ ಮಹಿಳೆಯರು ಸಹ ತಂಬಾಕಿನಿಂದ ಆರೋಗ್ಯವನ್ನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಈ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಈ ಜಾಗೃತಿ ಜಾಥಾ ನಡೆಸಲಾಗುತ್ತಿದೆ. ಈ ಕಾರ್ಯಕ್ರಮ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಿರದೆ ಅಕ್ಕಪಕ್ಕದವರಿಗೆ ಮತ್ತು ನೆರೆಹೊರೆಯ ಮನೆಯವರಿಗೆ ಗುಟ್ಕಾ, ಪಾನ್ ಪರಾಗ್, ಬೀಡಿ, ಸಿಗರೇಟ್ ಸೇವಿಸುತ್ತಿದ್ದರೆ ಅಂತಹವರಿಗೆ ಇದರಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ತಿಳಿಸುವ ಕೆಲಸವನ್ನ ಯುವಜನರು, ವಿದ್ಯಾರ್ಥಿಗಳು ಮಾಡಬೇಕು ಎಂದು ಸಲಹೆ ನೀಡಿದರು. ಕಾರ್ಯಕ್ರಮದ ಮುಖ್ಯ ರೂವಾರಿಯಾದಂತಹ ನಮ್ಮ ತುಮಕೂರು ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದಂತಹ ಮಂಜುನಾಥ್ ಅವರು ಹಾಗೂ ಆರೋಗ್ಯ ಇಲಾಖೆಯ ಎಲ್ಲ ಅಧಿಕಾರಿಗಳೇ, ಸಿಬ್ಬಂದಿಗಳೇ, ಎಲ್ಲ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ವಿದ್ಯಾರ್ಥಿನಿಯರೇ ಹಾಗೂ ಎಲ್ಲ ಬಂಧುಗಳೇ, ವಿಶ್ವ ತಂಬಾಕು ದಿನಾಚರಣೆಯನ್ನು ನಾವು ಬಹಳಷ್ಟು ವರ್ಷಗಳಿಂದ ಆಚರಿಸ್ತಾ ಬರ್ತಾ ಇದ್ದೀವಿ ಸಹ. ದಿನೇ ದಿನೇ ತಂಬಾಕನ್ನು ಯುವಜನರೇ, ಅದರಲ್ಲೂ ಜನತೆಯಲ್ಲೂ ಯುವಜನರು ಬಹಳಷ್ಟು ವಿವಿಧ ರೂಪಗಳಲ್ಲಿ ಅದನ್ನು ಸೇವಿಸ್ತಾ ಬಂದು ಹಲವಾರು ಆರೋಗ್ಯಕರ ಸಮಸ್ಯೆಗಳಿಗೆ ತುತ್ತಾಗಿದ್ದಾರೆ. ಕ್ಯಾನ್ಸರ್ನಂಥ ಭೀಕರ ಕಾಯಿಲೆಗಳಿಗೆ ತುತ್ತಾಗಿ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಇನ್ನು ಮಹಿಳೆಯರಂತೂ ತಂಬಾಕು ವೀಳ್ಯದೆಲೆ ರೂಪದಲ್ಲಿ ಇರ್ಬೋದು ಅಥವಾ ಗುಟ್ಕಾ ಪಾನ್ ಪರಾಗನ್ನು ಸೇವಿಸಿ ಮಹಿಳೆಯರು ಸಹ ತಮ್ಮ ಆರೋಗ್ಯವನ್ನು ಹಾಳು ಮಾಡ್ತಾ ಕ್ಯಾನ್ಸರ್ನಂತಹ ಭೀಕರ ಕಾಯಿಲೆಗೆ ತುತ್ತಾಗಿದ್ದಾರೆ. ಇದನ್ನೆಲ್ಲ ಅರಿವು ಮೂಡಿಸುವ ನಿಟ್ಟಿನಲ್ಲಿ, ಅದರಲ್ಲೂ ಯುವ ಜನರನ್ನು ಈ ತಂಬಾಕಿನಿಂದ ದೂರ ಇಟ್ಟು ಅವರು ಆರೋಗ್ಯಕರವಾಗಿ ಸ್ವಸ್ಥ ಸಮಾಜದ ಒಂದು ನಿರ್ಮಾಣಕ್ಕಾಗಿ ಅವರನ್ನು ನಾವು ಒಂದು ಸಂರಕ್ಷಿಸುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಇವತ್ತಿನ ಏರ್ಪಡಿಸಿ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವುದರ ಮೂಲಕ ಆ ತಂಬಾಕು ಸೇವನೆಯಿಂದ ಆಗುವಂತಹ ವಿವಿಧ ರೀತಿಯ ಅನಾಹುತಗಳನ್ನು ತಪ್ಪಿಸಿ ನಮ್ಮ ಆರೋಗ್ಯಕರ ಸ್ವಸ್ಥ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಕಾರ್ಯಕರ್ತರಾಗೋಣ ಅಂತ ಹೇಳ್ತಾ ಈ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಇವತ್ತು ಇಷ್ಟು ವಿದ್ಯಾರ್ಥಿಗಳಿದ್ದೇನೆ ಇದ್ದೀರಾ. ಇವತ್ತೊಂದು ದಿನ ಈ ಒಂದು ಕಾರ್ಯಕ್ರಮ ಸೀಮಿತ ಆಗಿರದೆ ತಮ್ಮ ಒಂದು ಅಕ್ಕಪಕ್ಕದಲ್ಲಿರುವಂತಹ ಜನರಿಗೆ ಹಾಗೂ ತಮ್ಮ ನೆರೆಹೊರೆಯವರಿಗೆ ಈ ತಂಬಾಕು ಸೇವನೆಯ ಬಗ್ಗೆ ಮೊದಲು ನಮ್ಮ ಮನೆಯಿಂದ ಪ್ರಾರಂಭ ಮಾಡೋಣ. ನಮ್ಮ ಮನೆಯಲ್ಲಿ ಅಜ್ಜ ಅಜ್ಜಿ ಅಥವಾ ನಮ್ಮ ಸಹೋದರ ಅಪ್ಪ ಅಮ್ಮ ಯಾರಾದರೂ ಗುಟ್ಕಾ, ಪಾನ್ ಪರಾಗ್, ತಂಬಾಕು, ಬೀಡಿ, ವೀಳೆ ಹೀಗೆ ವಿವಿಧ ರೂಪಗಳಲ್ಲಿ ಅದನ್ನು ಸೇವಿಸುತ್ತಿದ್ದಲ್ಲಿ ಅವರಿಗೆ ಅದರ ಮಾರಕಗಳ ಬಗ್ಗೆ, ಅನಾಹುತಗಳ ಬಗ್ಗೆ ನಾವು ಅವರಿಗೆ ಮಾಹಿತಿಯನ್ನು ನೀಡಿ ಅದರಲ್ಲಿ ಅವೇರ್ನೆಸ್ ಅವರಿಗೊಂದ ಒಂದು ಪರಿಕಲ್ಪನೆಯನ್ನು ಮೂಡಿಸುವುದರ ಮೂಲಕ ಅದರಿಂದ ಆಗುವಂಥ ಅನಾಹುತಗಳನ್ನು ನಾವು ನಮ್ಮ ಹೇಳುವುದರ ಮೂಲಕ ನಮ್ಮ ಮನೆಯಿಂದ ಈ ಜಾಗೃತಿಯನ್ನು ಪ್ರಾರಂಭಿಸೋಣ ಅಂತ ಹೇಳ್ತಾ ಈ ನಿಟ್ಟಿನಲ್ಲಿ ಇವತ್ತು ಈ ನಮ್ಮ ತಂಬಾಕು ರಹಿತ ದಿನಾಚರಣೆಯ ಉದ್ದೇಶ ಸದುದ್ದೇಶವಾಗಲಿ ಹಾಗೂ ಅದಕ್ಕೊಂದು ಮುಕ್ತ ತಂಬಾಕು ಮುಕ್ತ ಸಮಾಜದ ಮುನ್ನುಡಿಗೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳಿ ಡಿಎಚ್ಒ ಡಾಕ್ಟರ್ ಮಂಜುನಾಥ್ ಮಾತನಾಡಿ, ಪ್ರತಿ ವರ್ಷ 5 ಲಕ್ಷ ಜನ ತಂಬಾಕು ಸೇವನೆಯಿಂದ ಸಾವನ್ನಪ್ಪುತ್ತಿದ್ದಾರೆ. ಯಾವುದೇ ಒಬ್ಬ ವ್ಯಕ್ತಿ ಮರಣ ಹೊಂದಿದಾಗ ಮನೆಯ ವ್ಯವಸ್ಥೆಯೇ ಅಲ್ಲೂಲ ಕಲ್ಲೂಲವಾಗುತ್ತದೆ. ತುಂಬಾ ಕಷ್ಟಕರ ವಾತಾವರಣ ನಿರ್ಮಾಣವಾಗುತ್ತದೆ. ಹಾಗಾಗಿ ಜನರಲ್ಲಿ ಈ ಕುರಿತು ಅರಿವು ಮೂಡಿಸುವ ಸಲುವಾಗಿ ಮೇ 31ರಂದು ವಿಶ್ವ ತಂಬಾಕು ರಹಿತ ದಿನವನ್ನ ಆಚರಿಸಲಾಗುತ್ತದೆ ಎಂದು ತಿಳಿಸಿದರು. ಆಗಮಿಸಿದ್ರೆ ಇವತ್ತೇನಪ್ಪ ಅಂತಂದರೆ ವಿಶ್ವ ತಂಬಾಕು ರಹಿತ ದಿನವಾಗಿ ಪ್ರತಿ ಮೇ 31ನ್ನು ಆಚರಿಸಲಾಗ್ತಾ ಇದೆ. ಯಾಕಪ್ಪ ಅಂತಂದರೆ ನಮ್ಮ ಪ್ರಪಂಚದಲ್ಲಿ ಈಗ ನಿಯರ್ಲಿ 5 ಲಕ್ಷ ಜನ ಈ ತಂಬಾಕು ಸಾವನ್ನಪ್ತಾ ಇದ್ದಾರೆ. ಇದೊಂದು ದೊಡ್ಡ ಸಂಖ್ಯೆ. ಯಾಕೆಂತಂದರೆ ಯಾವುದೇ ಒಂದು ವ್ಯಕ್ತಿ ಮರಣ ಹೊಂದಿದಾಗ
ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಮತ್ತೆ ಮನೆ ಫ್ಯಾಮಿಲಿ ಎಲ್ಲ ಡಿಸ್ಟರ್ಬ್ ಆಗುತ್ತೆ ಆ ಒಂದು ಕಾರಣ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಪ್ರತಿ ವರ್ಷವೂ ಮೇ 31 ಈ ವಿಶ್ವ ತಂಬಾಕು ರಹಿತ ದಿನವನ್ನಾಗಿ ಆಚರಿಸಲಾಗ್ತದೆ ಅದೇ ರೀತಿ ಎಲ್ಲರೂ ಕೂಡ ತಂಬಾಕು ಅಂದರೆ ಬರೀ ಸ್ಮೋಕಿಂಗ್ ಒಂದೇ ಅಲ್ಲ ಅಂದರೆ ಸಿಗರೇಟ್ ಒಂದೇ ಅಲ್ಲ ಬೇರೆ ಟೊಬ್ಯಾಕೋ ಸೇವಿಂಗ್ ಅಂತ ಹೇಳ್ತೀವಿ ಈಗೇನು ಗುಟ್ಕ ಪಾನ್ ಮಸಾಲ ಇವೆಲ್ಲ ಬರ್ತಾ ಇದೆ ಇದನ್ನು ತಿನ್ನೋದ್ರಿಂದ ಬಾಯಿಯ ಕ್ಯಾನ್ಸರು ಮತ್ತು ನಾಲಿಗೆ ಕ್ಯಾನ್ಸರು ಮತ್ತು ಲೆರಿಂಜಿಯಲ್ ಕ್ಯಾನ್ಸರು ನಂತರ ಶ್ವಾಸಕೋಶದ ಕ್ಯಾನ್ಸರು ಈ ಒಂದು ಸಿಗರೇಟ್ ಸ್ಮೋಕಿಂಗಿಂದ ಆಗ್ತಾ ಇದೆ ಒಂದು ಸಿಗರೇಟ್ ಸ್ಮೋಕ್ ಮಾಡಿದರೆ 11 ನಿಮಿಷಗಳ ನಮ್ಮ ಆಯಸ್ಸು ಕಡಿಮೆ ಆಗುತ್ತೆ ಇದು ಎಲ್ಲರಿಗೂ ಗೊತ್ತಿರಬೇಕು ಆದ್ದರಿಂದ ಈ ಒಂದು ತಂಬಾಕು ಮತ್ತು ತಂಬಾಕುನಿಂದ ಉಂಟಾಗುವಂಥ ಅನಾಹುತಗಳನ್ನು ತಡೆಗಟ್ಟಕ್ಕೆ ಇವತ್ತು ಅವೇರ್ನೆಸ್ ಕ್ಯಾಂಪೇನ್ ನಮ್ಮ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇದರಿಂದ ಇಲಾಖೆಯಿಂದ ಹಾಗೂ ಎಲ್ಲ ಜಿಲ್ಲಾಡಳಿತದಿಂದ ಇದನ್ನು ಮಾಡ್ತಾ ಇದ್ದೀವಿ ಜಾಥಾದಲ್ಲಿ ಡಿಡಿಪಿಐ ಸಿ ನಂಜಯ್ಯ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಲಕ್ಷ್ಮೀಕಾಂತ್ ಜಿಲ್ಲಾ ಸಲಹೆಗಾರರಾದ ಎಂಆರ್ ರವಿಪ್ರಕಾಶ್ ಹರೀಶ್ ರುಕ್ಮಿಣಿ ಸೇರಿದಂತೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಆಶಾ ಕಾರ್ಯಕರ್ತೆಯರು ಹಾಗೂ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಇಂದು ಸರ್ಕಾರಿ ಶಾಲೆಗಳಲ್ಲಿ ಶಾಲಾ ಪ್ರಾರಂಭೋತ್ಸವ ಸಂಭ್ರಮ ತುಮಕೂರಿನ ವಿವಿಧ ಶಾಲೆಗಳಲ್ಲಿ ಮಾವಿನ ತೋರಣ ಕಟ್ಟಿ ರಂಗೋಲಿ ಹಾಕಿ ಮಕ್ಕಳನ್ನು ಪ್ರೀತಿಯಿಂದ ಸ್ವಾಗತಿಸಲಾಯಿತು ಬೇಸಿಗೆ ರಜೆ ಮುಗಿಸಿ ಮಕ್ಕಳು ಮರಳಿ ಆನಂದವಾಗಿ ಬರಬೇಕು ಅವರನ್ನ ಅಕ್ಕರೆಯಿಂದ ಶಾಲೆಗೆ ಬರಮಾಡಿಕೊಳ್ಳಬೇಕು ಎಂದು ಸರ್ಕಾರಿ ಶಾಲೆಗಳಲ್ಲಿ ಪ್ರಾರಂಭೋತ್ಸವ ಏರ್ಪಾಟಾಗಿತ್ತು ತುಮಕೂರಿನ ಬಟವಾಡಿಯ ಸರ್ಕಾರಿ ಮಾಧ್ಯಮಿಕ ಶಾಲೆಯಲ್ಲಿ ಹಬ್ಬದ ರೀತಿ ತೋರಣ ಕಟ್ಟಿ ಅಲಂಕರಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತ ಇನ್ನು ಇದೇ ಸಂದರ್ಭದಲ್ಲಿ ತುಮಕೂರಿನ ಇನ್ನರ್ವಿಲ್ ಸಂಸ್ಥೆಯವರು ಈ ಶಾಲೆಯ ಎಲ್ಲ ಮಕ್ಕಳಿಗೆ ಬ್ಯಾಗ್ ವಿತರಿಸಿ ನೆರವಾದರು ನಗರ ಪಾಲಿಕೆ ಸದಸ್ಯ ಶ್ರೀನಿವಾಸ್ ರೋಟರಿ ಮಾಜಿ ಅಧ್ಯಕ್ಷ ಟಿಆರ್ ಸದಾಶಿವಯ್ಯ ಖಜಾಂಚಿ ರೇಖಾ ಶಿವಕುಮಾರ್ ಸೇರಿದಂತೆ ಶಾಲೆಯ ಶಿಕ್ಷಕರು ಸ್ಥಳೀಯ ಮುಖಂಡರು ಹಾಜರಿದ್ದರು ಮಣ್ಣರಾಜು ಅಮೋಕ್ ಟಿವಿ ತುಮಕೂರು ತುಮಕೂರು ನಗರಕ್ಕೆ ಕುಡಿಯುವ ನೀರು ಸರಬರಾಜು ಮಾಡಲಾಗುವ ಬುಗುಡನಹಳ್ಳಿ ಜಲಸಂಗ್ರಹಗಾರದಲ್ಲಿ ಒಂದು ತಿಂಗಳಿಗೆ ಆಗುವಷ್ಟು ನೀರು ಲಭ್ಯವಿದೆ ಎಂದು ಮಹಾನಗರ ಪಾಲಿಕೆಯ ಆಯುಕ್ತ ದರ್ಶನ್ ತಿಳಿಸಿದರು ಈಗಾಗಲೇ ಮಳೆಗಾಲ ಆರಂಭವಾಗಿದೆ ಬುಗುಡನಹಳ್ಳಿ ಜಲಸಂಗ್ರಹಗಾರದಲ್ಲಿ ಜೂನ್ ತಿಂಗಳಿಗೆ ಆಗುವಷ್ಟು ನೀರು ಇದ್ದು ಹೇಮಾವತಿ ಜಲಾಶಯದಿಂದ ಬುಗುಡನಹಳ್ಳಿ ಜಲಸಂಗ್ರಹಗಾರಕ್ಕೆ ನೀರು ಹರಿಸುವ ಬಗ್ಗೆ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿದ್ದಾಗಿ ತಿಳಿಸಿದರು ನಗರದ ನಾಗರಿಕರಿಗೆ ಕುಡಿಯುವ ನೀರಿಗೆ ಯಾವುದೇ ತೊಂದರೆ ಆಗದಂತೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದು ಆಯುಕ್ತರು ತಿಳಿಸಿದರು ಕೊಳವೆ ಬಾವಿಗಳ ಮೂಲಕ ಹಾಗೂ ಅವಶ್ಯಕತೆ ಇದ್ದರೆ ಟ್ಯಾಂಕರ್ ಮೂಲಕ ನೀರು ವಿತರಣೆ ಮಾಡಲಾಗುವುದು ಎಂದು ಹೇಳಿದರು ತುಮಕೂರು ನಗರದಲ್ಲಿರುವ ರಾಜಕಾಲುವೆಗಳ ಬಗ್ಗೆ ಸರ್ವೆ ಕಾರ್ಯ ಮಾಡಿಸಲಾಗುತ್ತಿದೆ ಎಂದು ತಿಳಿಸಿದರು ನಮ್ಮದು ಮೇಜರ್ ಆಗಿ ಬುಗುಡನಹಳ್ಳಿ ಕೆರೆಯಲ್ಲಿ ಏನಿದೆ ಅದು 30 CMC ಫೀಟ್ ಡೆಡ್ ಸ್ಟೋರೇಜ್ನ ಬಿಟ್ಟು ಇನ್ನು ಉಳಿಕೆದೆಲ್ಲ ನಾವು ಬಳಸ್ಕೋಬೋದು ಇವತ್ತಿನ ಮಟ್ಟಿಗೆ ಜೂನ್ ತಿಂಗಳ ಪೂರ್ತಿ ಆಗುವಷ್ಟು ನೀರು ಅದರಲ್ಲಿದೆ ಇವಾಗಲೇ ನಾವು ಹೇಮಾವತಿ ಜಲಾಶಯದ ಒಂದು ಇನ್ಚಾರ್ಜ್ ಇರುವಂಥ SE ಅವ್ರಿಗೂ ಮತ್ತು EE ಅವ್ರಿಗೂ ಕೂಡ ಮಾತಾಡಿದ್ದೀವಿ ಕಳೆದ ವರ್ಷ ಹೇಗೆ ನಮಗೆ ನೀರನ್ನ ಬಿಟ್ಟಿದ್ರು ಅದೇ ರೀತಿ ಈಗ ಮತ್ತೆ ನಮಗೆ ನೀರು ಬಿಡಬೇಕು ಅಂತ ನಾವು ಲೆಟರ್ನ ಕೂಡ ಹಾಕಿದ್ದೀವಿ ಬಟ್ ಹೇಮಾವತಿ ಕೆನಾಲ್ದು ಕೆಲವೊಂದು ಕಾಮಗಾರಿಗಳು ಇನ್ನೂ ಪ್ರಗತಿಯಲ್ಲಿರೋದ್ರಿಂದ ಅದ್ರ ಬಗ್ಗೆ ಒಂದು ಸ್ವಲ್ಪ ನಿರ್ಧಾರ ತೊಗೋಬೇಕಾಗ್ತದೆ ಅದನ್ನು ಬೇಗ ಕನ್ಸರ್ನ್ಡ್ ಅಧಿಕಾರಿಗಳು ಬೇಗ ಅದ್ರ ಬಗ್ಗೆ ಚರ್ಚೆ ಮಾಡಿ ನಿರ್ಧಾರ ತೊಗೊಂಡು ನಮ್ಮ ಬುಗುಡನಹಳ್ಳಿ ಕೆರೆಗೆ ನೀರು ಬಿಡ್ತಾರೆ ಅಂತ ಆಶಯ ವ್ಯಕ್ತಪಡಿಸ್ತಾ ಇದ್ದೀವಿ ಅಲ್ಲಿ ತನಕ ನಮ್ಮಲ್ಲಿ ಆಲ್ಮೋಸ್ಟ್ 722 ಅಷ್ಟು 600 ಚಿಲ್ಲರೆ ಅಷ್ಟು ಬೋರ್ವೆಲ್ ಇವಾಗ ನಮ್ಮಲ್ಲಿ ಕಾರ್ಯಗತವಾಗಿದೆ ಅವನ್ನು ಕೂಡ ನಾವು ಕ್ರಮೇಣವಾಗಿ ಹೆಚ್ಚು ಬಳಸೋದಕ್ಕೂ ಕೂಡ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಎಲ್ಲೆಲ್ಲಿ ನೀರಿನ ಒಂದು ವ್ಯವಸ್ಥೆ ಕಡಿಮೆ ಆಗುತ್ತೆ ಅಲ್ಲಿ ಬೋರ್ವೆಲ್ ಮೂಲಕ ನಾವು ಸಪ್ಲೈ ಮಾಡ್ತೀವಿ ಅವಶ್ಯಕತೆ ಬಿದ್ದರೆ ನಮ್ಮಲ್ಲಿ ಟ್ಯಾಂಕರ್ ಕೂಡ ಇದೆ 4 ಟ್ಯಾಂಕರ್ನ ಇದಕ್ಕೆ ಅಂತಲೇ ನಾವು ಸೀಮಿತಗೊಳಿಸಿದ್ದೀವಿ ಟ್ಯಾಂಕರ್ನಿಂದನೂ ಕೂಡ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ನಾವು ಸಪ್ಲೈ ಮಾಡ್ತೀವಿ ಕ್ಯಾಮ್ರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು
ತುಮಕೂರು ನಗರದಲ್ಲಿ ಮಳೆಯಿಂದ ಯಾವುದೇ ಅನಾಹುತ ಆಗದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವ ಹಿನ್ನೆಲೆಯಲ್ಲಿ ಮಹಾನಗರ ಪಾಲಿಕೆ ಮೇಯರ್ ಪ್ರಭಾವತಿ ಸುದೀಶ್ವರ್ ಅಧ್ಯಕ್ಷತೆಯಲ್ಲಿ ಪಾಲಿಕೆಯಲ್ಲಿ ತುರ್ತು ಸಭೆ ನಡೆಸಲಾಯಿತು. ರಾಜಕಾಲುವೆಯನ್ನು ಸ್ವಚ್ಛಗೊಳಿಸುವ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡಲಾಯಿತು. ರಾಜಕಾಲುವೆಯಲ್ಲಿ ಮಳೆ ನೀರು ಸರಾಗವಾಗಿ ಹರಿದರೆ ಯಾವುದೇ ಅನಾಹುತ ಆಗುವುದಿಲ್ಲ. ಪಾಲಿಕೆ ಸಿಬ್ಬಂದಿ ಮೂಲಕ ರಾಜಕಾಲುವೆಯನ್ನು ಸ್ವಚ್ಛಗೊಳಿಸುವ ಜೊತೆಗೆ ಒತ್ತುವರಿ ಆಗಿರುವುದನ್ನು ತೆರವುಗೊಳಿಸುವ ಕಾರ್ಯ ತ್ವರಿತಗತಿಯಲ್ಲಿ ಆಗಬೇಕೆಂದು ಸಭೆಯಲ್ಲಿ ಚರ್ಚಿಸಲಾಯಿತೆಂದು ವಿರೋಧ ಪಕ್ಷದ ನಾಯಕ ವಿಷ್ಣುವರ್ಧನ್ ಹೇಳಿದ್ದಾರೆ. ಮಹಾನಗರ ಪಾಲಿಕೆಯಲ್ಲಿ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಅಧಿಕಾರಿಗಳು ಸದಸ್ಯರುಗಳ ಮಾತನ್ನ ಕೇಳುತ್ತಿಲ್ಲ. ಆಯುಕ್ತರು ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆಂದು ಸಭೆಯಲ್ಲಿ ಚರ್ಚೆ ಮಾಡಲಾಯಿತು ಎಂದು ವಿಷ್ಣುವರ್ಧನ್ ತಿಳಿಸಿದರು. ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಪೂಜ್ಯ ಮಹಾಪೌರರ ಒಂದು ನೇತೃತ್ವದಲ್ಲಿ ಒಂದು ತುರ್ತು ಸಭೆನ ನಮ್ಮ ಪೂಜ್ಯ ಮಹಾಪೌರರು ಕರೆದಿದ್ದರು. ಈ ಒಂದು ಸಭೆಯಲ್ಲಿ ನಮ್ಮ ಶಾಸಕರು ಕೂಡ ಮತ್ತು ನಮ್ಮ ಉಪಮೇಯರು ಮತ್ತು ಎಲ್ಲ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರು ಸದಸ್ಯರು ನಾವೆಲ್ಲ ಪಾಲ್ಗೊಂಡಿದ್ದೋ. ಏನು ಈ ತುರ್ತು ಸಭೆ ಒಂದು ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಏನು ಒಂದು ಮಳೆಗಾಲ ಈಗ ಪ್ರಾರಂಭ ಆಗಿದೆ, ಮಳೆಯಿಂದ ಏನು ಕಳೆದ ಬಾರಿ ಹಲವಾರು ಅನಾಹುತಗಳಾಯಿತು. ಕೆಲವೊಂದು ಭಾಗದಲ್ಲಿ ಮಳೆ ನೀರಿಂದ ಮನೆಗೆ ನುಗ್ಗಿ ಮೂಕಾಂಬಿಕ ನಗರ ಅನ್ನೋ ಒಂದು ಭಾಗದಲ್ಲಿ ಒಬ್ಬರು ಆ ಮಳೆ ನೀರು ಫ್ಲೆಡ್ ಆಗಿ ಒಬ್ಬರು ಡೆತ್ ಕೂಡ ಆದರು. ಇದಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ತುರ್ತು ಸಭೆಯಲ್ಲಿ ನಾವು ಏನು ನಮ್ಮ ಸದಸ್ಯರುಗಳೆಲ್ಲ ಇದ್ದೀವಿ ಮತ್ತು ನಮ್ಮ ಕಮಿಟಿ ಅಧ್ಯಕ್ಷರುಗಳೆಲ್ಲ ಏನಿದ್ದೀವಿ, ಮತ್ತೆ ತುಮಕೂರು ನಗರದಲ್ಲಿ ಮಳೆಯಿಂದ ಯಾವುದೇ ಕಾರಣಕ್ಕೂ ಕೂಡ ಇಲ್ಲೂ ತೊಂದರೆ ಆಗಬಾರ್ದು, ಕಳೆದಂಥ ಏನು ನಡೆದಂಥ ಘಟನೆ ಇಲ್ಲೂ ಕೂಡ ಮತ್ತೆ ಮರುಕಳಿಸ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಪೂಜ್ಯ ಮಹಾಪೌರ ನೇತೃತ್ವದಲ್ಲಿ ಹಾಗೂ ಶಾಸಕರ ನೇತೃತ್ವದಲ್ಲಿ ನಿನ್ನೆ ಸಭೆ ಒಂದು ಅಧಿಕಾರಿಗಳ ಸಭೆನ ಒಂದು ನಮ್ಮ ಮೇಯರ್ ಕರೆದಿದ್ದರು. ಆ ಸಭೆಯಲ್ಲಿ ಕೂಡ ನಾವೇನಿದ್ದೀವಿ ನಮ್ಮ ಸದಸ್ಯರು ಇರ್ಬೋದು, ಅಧ್ಯಕ್ಷರಿರ್ಬೋದು, ಶಾಸಕರಿರ್ಬೋದು, ಎಲ್ಲ ಅಧಿಕಾರಿಗಳನ್ನ ಕರೆದು ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಎಲ್ಲಿ ಎಷ್ಟು ಕೆರೆ ಇದೆ, ಆ ಕೆರೆಗೆ ಎಲ್ಲೆಲ್ಲಿ ರಾಜಕಾಲುವೆಗಳು ಬರುತ್ತೆ, ಆ ರಾಜಕಾಲುವೆಗಳು ಸ್ವಚ್ಛತೆ ಆಗಿದೆಯೋ ಇಲ್ವೋ, ಆ ಸ್ವಚ್ಛತೆನ ಮಾಡುವಂಥದ್ದು. ಪೌರ ಕಾರ್ಮಿಕರ ಆರೋಗ್ಯ ತಪಾಸಣೆಯಲ್ಲಿ ನಡೆದಿರುವ ಅಕ್ರಮದ ಬಗ್ಗೆ ಸಮಗ್ರ ತನಿಖೆ ಆಗಬೇಕೆಂದು ವಿಷ್ಣುವರ್ಧನ್ ಒತ್ತಾಯಿಸಿದರು. ಏನು ಒಂದು ಪೌರ ಕಾರ್ಮಿಕರ ಆರೋಗ್ಯ ತಪಾಸಣಾ ಇದರಲ್ಲಿ ಒಂದು ಹಗರಣ ಆಗಿದೆ. ಏನೋ ಒಂದು ಹೆಣ್ಮಕ್ಳಿಗೆ ಮಾಡುವಂಥ ಟೆಸ್ಟ್ಗಳನ್ನ ಪೌರ ಕಾರ್ಮಿಕರು ಗಂಡುಮಕ್ಳಿಗೂ ಮಾಡಿಬಿಟ್ಟು ಕೆಲವು 15 ಲಕ್ಷ ಇದರೊಳಗೆ 15 ಲಕ್ಷ ಒಂದು ಹಗರಣ ಆಗಿದೆ. ಈ ಹಗರಣದಲ್ಲಿ ನಿನ್ನೆ ಕೂಡ ಒಂದು ಸಭೆಯಲ್ಲಿ ಚರ್ಚೆ ಆಯಿತು. ಈ ಒಂದು ತನಿಖಾ ಒಂದು ಅಧಿಕಾರಿ ತಂಡದಲ್ಲಿ ಯಾರು ಆರೋಪಿ ಒಬ್ಬರು ಇದ್ದಾರೆ ಅಂತ ಅವ್ರನ್ನೇ ತನಿಖಾಧಿಕಾರಿ ಮಾಡಿರೋಂಥ ಅದು ಕೂಡ ಚರ್ಚೆ ಆಯಿತು. ಅದನ್ನು ಪೂಜ್ಯ ಮಹಾಪೌರ ನೇತೃತ್ವದಲ್ಲಿ ಏನಂದರೆ ಕಮಿಷನರ್ ಹತ್ರ ನೇರ ಚರ್ಚೆ ಆದಾಗ ಅದನ್ನು ಕೂಡ ನಾವು ಇದನ್ನು ತನಿಖೆ ಮಾಡಿ ಇದೇನು ಫೈಲ್ನ ನೋಡಿ ನಾವು ಒಂದು 3-4 ದಿವಸ ತನಿಖೆ ಮಾಡಿ ತಪ್ಪಿತಸ್ಥರ ನಾವು ಶಿಕ್ಷೆ ಪಡಿಸ್ತೀವಿ ಅಂತ ಆಯುಕ್ತರು ಕೂಡ ನಮಗೆ ಹೇಳಿದ್ರು. ಇದು ಸಂಪೂರ್ಣವಾಗಿ ತನಿಖೆ ಆಗಬೇಕು, ಯಾರು ಇದರಲ್ಲಿ ತಪ್ಪಿತಸ್ಥಿದ್ದಾರೆ ಅವರಿಗೆ 100ಕ್ಕೆ 100 ಶಿಕ್ಷೆ ಆಗಬೇಕು ಅಂತೇಳಿ ನಾನೊಬ್ಬ ವಿರೋಧ ಪಕ್ಷ ನಾಯಕ ಆಗಿ ನಾನು ಇದನ್ನು ಆಗ್ರಹಿಸ್ತೀನಿ. ನಾನು ಇನ್ನು ಈ ಸಭೆಯಲ್ಲಿ ಶಾಸಕ ಜ್ಯೋತಿ ಗಣೇಶ್, ಉಪಮೇಯರ್ ನರಸಿಂಹಮೂರ್ತಿ, ಆಯುಕ್ತ ದರ್ಶನ್, ವಿವಿಧ ಸ್ಥಾಯಿ ಸಮಿತಿಯ ಅಧ್ಯಕ್ಷರುಗಳು ಹಾಗೂ ಅಧಿಕಾರಿಗಳು ತುರ್ತು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಅಂಜುನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ತಾಲೂಕಿನ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಮಕ್ಕಳಿಗೆ ಶಾಲಾ ಪಠ್ಯಪುಸ್ತಕ ಹಾಗೂ ಸಮವಸ್ತ್ರವನ್ನು ಆಯಾ ಶಾಲೆಯ ಮುಖ್ಯಸ್ಥರ ಮುಖೇನ ವಿತರಣೆ ಮಾಡಲಾಗಿದೆ ಎಂದು ತುಮಕೂರು ತಾಲೂಕು ಸಹಾಯಕ ಶಿಕ್ಷಣ ಅಧಿಕಾರಿ ಹನುಮನಾಯಕ್ ತಿಳಿಸಿದರು. ರಜೆ ಅವಧಿಯಲ್ಲಿ ಮಕ್ಕಳಿಗೆ ಶಾಲಾ ಸಮವಸ್ತ್ರ ಮತ್ತು ಪಠ್ಯಪುಸ್ತಕಗಳನ್ನು ನೀಡಲಾಗಿದೆ ಎಂದು ಹೇಳಿ, ಈಗಾಗಲೇ ಶಾಲೆಗಳು ಆರಂಭವಾಗಿದ್ದು 50%ರಷ್ಟು ಮಕ್ಕಳು ಶಾಲೆಗೆ ಬರುತ್ತಿದ್ದಾರೆಂದು ಬಿಇಒರವರು ಹೇಳಿದರು. ಪೋಷಕರು ತಮ್ಮ ಮಕ್ಕಳನ್ನು ಶಾಲೆಗಳಿಗೆ ಸೇರಿಸುವ ಮುನ್ನ ಶಿಕ್ಷಣ ಇಲಾಖೆಯಿಂದ ಅನುಮತಿ ಸಿಕ್ಕಿದೆಯೇ ಎಂಬುದನ್ನು ಪರಿಶೀಲಿಸಬೇಕೆಂದು ಬಿಇಒರವರು ಕೋರಿದ್ದಾರೆ. ನಮ್ಮ ತಾಲೂಕಿನಲ್ಲಿ 500+ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿದ್ದಾವೆ. ಸುಮಾರು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರೋಂಥ ಮಕ್ಕಳು ನಮಗೆ 75,000ಕ್ಕಿಂತ ಹೆಚ್ಚಿದ್ದಾರೆ. ಈ ಎಲ್ಲ ಮಕ್ಕಳಿಗೆ ನಾವೇನು ನಿಯಮಾನುಸಾರ ಇಲಾಖಾ ಆದೇಶದ ಯೂನಿಫಾರ್ಮ್ ಕೊಡಬೇಕು ಕೊಟ್ಟಿದ್ದೇವೆ. ಈಗಾಗಲೇ ನಾವು ರಜದಲ್ಲಿಯೇ ಯೂನಿಫಾರ್ಮ್ಗಳನ್ನ ಕೊಟ್ಟಿದ್ದೇವೆ. ಮಕ್ಕಳು ಈಗ ಅವುಗಳನ್ನ ಶಾಲೆ ಪ್ರಾರಂಭ ಅಂದರೆ ಇವತ್ತಿಂದ ಹಾಕ್ಕೊಂಡು ಬರಬೇಕು ಅನ್ನೋ ನಿಟ್ಟಿನಲ್ಲಿ ಮೊದಲೇ ರಜದಲ್ಲಿ ಹೊಲಿಸ್ಕೊಂಡು ಬರಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ರಜದಲ್ಲಿ ಇಲಾಖಾ ಆದೇಶದಲ್ಲಿ ಯೂನಿಫಾರ್ಮ್ಗಳನ್ನ ಕೊಟ್ಟಿದ್ದೇವೆ. ಹಾಗೆ ರಜದಲ್ಲಿಯೇ ಟೆಕ್ಸ್ಟ್ ಬುಕ್ಸ್ ಏನು ಸಪ್ಲೈ ಆಗಿದ್ವು, ಟೆಕ್ಸ್ಟ್ ಬುಕ್ ಸಹ ನಾವು ಶಾಲೆಗಳ ಮೂಲಕ ಮುಖ್ಯ ಶಿಕ್ಷಕರ ಮೂಲಕ ವಿದ್ಯಾರ್ಥಿಗಳಿಗೆ ಟೆಕ್ಸ್ಟ್ ಬುಕ್ ತಲುಪೋದ್ರಲ್ಲಿ ಮಾಡಿದ್ದೇವೆ. ಯೂನಿಫಾರಮು ಹಾಗೂ ಟೆಕ್ಸ್ಟ್ ಬುಕ್ಕು ಯಾವುದೇ ರೀತಿಯ ಕೊರತೆ ನಮ್ಮ ಶಾಲೆಗಳಲ್ಲಿ ಯಾವುದೂ ಇಲ್ಲ. ಆ ಥರದಲ್ಲಿ ನಾವು ಎಲ್ಲ ಸಪ್ಲೈಯನ್ನು ಮಾಡ್ತಾ ಇದ್ದೇವೆ. ಏನು ಇತ್ತೀಚೆಗೆ ಬರ್ತವೆ ಅವುಗಳು ಬಂದಂಗೂ ಸಹ ಕೆಲವನ್ನ ಕಳಿಸ್ತಾ ಇದ್ದೇವೆ. ಹಾಗೆ ಅನುದಾನ ರಹಿತ ಶಾಲೆಗಳಿಗೂ ಸಹ ಟೆಕ್ಸ್ಟ್ ಬುಕ್ಸು ಏನು ಬರೀದಾವೆ
ಅನುದಾನ ರಹಿತ ಶಾಲೆಗಳಿಗೆ ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಮಾಡಿದ ನಂತರ ಅವರಿಗೆ ಏನೇನು ಕೊಡಬೇಕು ಟೆಕ್ಸ್ಟ್ ಬುಕ್ಸ್ನ ಬೇಡಿಕೆ ಅಂತೆ ಆನ್ಲೈನ್ ಬೇಡಿಕೆ ಅಂತೆ ನಾವು ಕೊಡ್ತಾ ಇದ್ದೇವೆ. ಅವ್ರಿಗೂ ಸಹ ಯಾವುದೇ ರೀತಿಯ ಸಮಸ್ಯೆಗಳು ಆಗದಾಗೆ ಟೆಕ್ಸ್ಟ್ ಬುಕ್ ಸರಬರಾಜು ಆಗಿದ್ದಾವೆ. ಶಿರಾ ತಾಲೂಕಿನ ದೇವಾಲಯಗಳನ್ನೇ ಟಾರ್ಗೆಟ್ ಮಾಡಿದ ಕಿಲಾಡಿ ಕಳ್ಳರು ಕಳ್ಳತನಕ್ಕೆ ಸಾರ್ವಜನಿಕರು ಬೆಚ್ಚಿ ಬಿದ್ದಿದ್ದಾರೆ. ಹೌದು, ಭಕ್ತರ ಸಂಕಷ್ಟಗಳನ್ನು ಪರಿಹರಿಸುತ್ತಿದ್ದ ದೇವತೆಗಳಿಗೆ ಈಗ ಎಲ್ಲಿಲ್ಲದ ಸಂಕಷ್ಟ ಬಂದೊದಗಿದ್ದು ಇಡೀ ಊರಿಗೆ ಕಾವಲಾಗಿ ಜನರನ್ನ ರಕ್ಷಣೆ ಮಾಡುತ್ತಿದ್ದ ಆ ದೇವತೆಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ. ಶಿರಾ ತಾಲೂಕಿನ ದೊಡ್ಡ ಹುಲಿಕುಂಟೆ ಕೊಲ್ಲಾಪುರದಮ್ಮ ದೇವಸ್ಥಾನದಲ್ಲಿ ಕಳ್ಳತನ ನಡೆದಿದೆ. 10 ಲಕ್ಷ ರೂಪಾಯಿ ಮೌಲ್ಯದ ಬೆಳ್ಳಿ ಬಂಗಾರದ ಒಡವೆಗಳನ್ನು ಕಳ್ಳರು ದೋಚಿದ್ದಾರೆ. ಸ್ಥಳಕ್ಕೆ ಶ್ವಾನದಳ ಹಾಗೂ ಬೆರಳಚ್ಚು ಪರಿಶೀಲನೆ ನಡೆಸಿದ್ದಾರೆ. ಈ ಬಗ್ಗೆ ಪಟ್ಟನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ನಂತರ ಶಿರಾ ವಿಧಾನಸಭಾ ಕ್ಷೇತ್ರದ ನೂತನ ಶಾಸಕ ಟಿಬಿ ಜಯಚಂದ್ರರಾವ್ ಮೊದಲ ಬಾರಿ ಕ್ಷೇತ್ರಕ್ಕೆ ಆಗಮಿಸಿ ಬಿಡುವಿಲ್ಲದೆ ಸಂಚಾರ ನಡೆಸಿ ಸಮಾಲೋಚನೆ ನಡೆಸಿದ್ದಾರೆ. ಸಾಕಷ್ಟು ರಾಜಕೀಯ ಬೆಳವಣಿಗೆಯಿಂದಾಗಿ ಕ್ಷೇತ್ರದಿಂದ ದೂರ ಉಳಿದಿದ್ದ ಶಾಸಕರು ಇಂದು ನಗರದ ವಿವಿಧ ಕಡೆ ಮಿಂಚಿನ ಸಂಚಾರ ನಡೆಸಿ ವಿವಿಧ ಇಲಾಖೆ ಅಧಿಕಾರಿಗಳ ಜೊತೆ ತಮ್ಮ ಪರಿಚಯ ಮಾಡಿಕೊಂಡ ನಂತರ ನೂತನ ಉಪನೋಂದಣಾಧಿಕಾರಿಗಳ ಕಚೇರಿಯನ್ನು ಸ್ಥಾಪಿಸಲು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳೊಂದಿಗೆ ಸ್ಥಳ ವೀಕ್ಷಣೆ ಮಾಡಿದರು ಹಾಗೂ ನಗರದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿಗೆ ತೆರಳಿ ಪ್ರಾಂಶುಪಾಲರೊಂದಿಗೆ ಪ್ರಸ್ತುತ ವರ್ಷದ ದಾಖಲಾತಿ ಬಗ್ಗೆ ಸಮಾಲೋಚಿಸಿದರು. ಒಟ್ಟಾರೆ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಪಡೆಯಲು ಬೆಂಗಳೂರಿನಲ್ಲಿ ಬೀಡು ಬಿಟ್ಟಿದ್ದ ಶಾಸಕರು ಇಂದು ಉತ್ಸಾಹಿ ಯುವಕರಂತೆ ಸಂಚಾರ ನಡೆಸಿ ಮತ್ತು ಕೆಲ ಗ್ರಾಮೀಣ ಪ್ರದೇಶಗಳಲ್ಲಿ ಕಾರ್ಯಕರ್ತರ ಜೊತೆ ಸಮಾಲೋಚನೆ ನಡೆಸಿದ್ದಾರೆ. ಶ್ರೀಮಂತ್ ಅಮುಕ್ ಟಿವಿ ಶಿರಾ. ಕೋಲಾರ ಜಿಲ್ಲಾ ಪಂಚಾಯಿತಿ ಆವರಣದ ಕಾಂಪೌಂಡ್ ಗೋಡೆ ಮೇಲೆ ಬರೆಸಿರುವ ಚಿತ್ರಗಳು ಕಣ್ಮನ ಸೆಳೆಯುತ್ತಿವೆ. 61 ಲಕ್ಷ ವೆಚ್ಚದಲ್ಲಿ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿ ನಡೆಸಲಾಗಿದ್ದು ಇದೀಗ ಕಚೇರಿಯ ಹೊರನೋಟವೇ ಸಂಪೂರ್ಣವಾಗಿ ಬದಲಾಗಿದೆ. ಕಿತ್ತು ಬಂದಿದ ರಸ್ತೆಗೆ ಡಾಂಬರು ಹಾಕಲಾಗಿದ್ದು ಎರಡೂ ಬದಿಯಲ್ಲೂ ಗಿಡಗಳನ್ನು ಹಾಕಲಾಗಿದೆ. ಕಾಂಪೌಂಡ್ ಗೋಡೆಯ ಮೇಲೆ ಹಳ್ಳಿ ಸೊಗಡು ಬಿಂಬಿಸುವಂತಹ ಚಿತ್ರಗಳನ್ನು ಜೊತೆಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳ ಉಪಯುಕ್ತ ಮಾಹಿತಿಯ ಚಿತ್ರಗಳನ್ನು ಬಿಡಿಸಲಾಗಿದೆ. ಜೊತೆಗೆ ಜಿಲ್ಲಾ ಪಂಚಾಯಿತಿಯ ನೂತನ ಕಟ್ಟಡದೊಳಗೆ ಮಹಿಳೆಯರಿಗಾಗಿ ಸಖಿ ಕೊಠಡಿಯನ್ನು ನಿರ್ಮಿಸಿದ್ದು ಮಹಿಳೆಯರು ಕೊಠಡಿಯನ್ನು ಬಳಸಬಹುದಾಗಿದೆ. ಮಹಿಳೆಯರಿಗಾಗಿ ಸಿದ್ಧಪಡಿಸಿದ ಕೊಠಡಿಯಲ್ಲಿ ಕುಳಿತುಕೊಳ್ಳಲು ಆಸನಗಳ ವ್ಯವಸ್ಥೆ ಮಾಡಿದ್ದು ಮಹಿಳಾ ಸಾಧಕಿಯರ ಚಿತ್ರಗಳನ್ನು ಬಿಡಿಸಲಾಗಿದೆ. ಒಟ್ಟಿನಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಆಗಿ ಕೆಲಸ ಮಾಡುತ್ತಿರುವ ಯುಕೇಶ್ ಕುಮಾರ್, ಪಂಚಾಯಿತಿ ಕಚೇರಿ ಸಿಬ್ಬಂದಿ ಹಾಗೂ ಹಲವು ಇಲಾಖೆಗಳ ಸಿಬ್ಬಂದಿ ಆಡಳಿತ ವ್ಯವಸ್ಥೆಯಲ್ಲಿ ಬದಲಾವಣೆ ತರುವ ನಿಟ್ಟಿನಲ್ಲಿ ಹಲವು ಉತ್ತಮ ನಿರ್ಧಾರ ತೆಗೆದುಕೊಂಡಿದ್ದು ಇದೀಗ ಜಿಲ್ಲಾ ಪಂಚಾಯಿತಿ ಕಚೇರಿಗೆ ಹೊಸ ಲುಕ್ ಕೊಡುವ ಮೂಲಕ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಹರ್ಷವರ್ಧನ್, ಅಮುಕ್ ಟಿವಿ, ಕೋಲಾರ. ಇದನ್ನು ಪರಿಸರ ಸ್ನೇಹಿ, ಜನಸ್ನೇಹಿ ಆ್ಯಂಡ್ ನಮ್ಮ ಒಂದು ಇಲ್ಲಿ ಇರುವ ಒಂದು ಫೀಮೇಲ್ ಸ್ಟಾಫ್ ಸ್ನೇಹಿ, ಸೊ ಇದೆಲ್ಲ ಮಾಡುವ ನಿಟ್ಟಿನಲ್ಲಿ ಒಂದು ಮೇಜರ್ ಇನಿಷಿಯೇಟಿವ್ಸ್ ನಾವು ತಗೊಂಡಿದ್ದೀವಿ. ಅದರಲ್ಲಿ ಫಸ್ಟು ನಮ್ಮ ಸಭಾಂಗಣದ್ದು ಒಂದು ಮೇಜರ್ ರೆನೊವೇಷನ್ ನಾವು ಮಾಡಿದ್ದೀವಿ. ಅದು ಸುಮಾರು ಟೈಮಿಂದ ಹಳೆಯದಾಗಿತ್ತು, ಸೊ ವಿ ಹ್ಯಾಡ್ ಟು ಡೂ ಸಮ್ ರಿಪೇರ್ಸ್, ಅದನ್ನು ಮಾಡಿದ್ದೀವಿ.
ಆಮೇಲೆ ದೆನ್ ರೋಡ್ ವರ್ಕ್ಸ್ ರೋಡ್ ಆ್ಯಂಡ್ ಡ್ರೈನ್ ವರ್ಕ್ಸ್ ಇಲ್ಲಿ ಪ್ರಾಬ್ಲಮ್ ಇತ್ತು. ಸೊ ಅದು ಕೂಡ ತುಂಬ ವರ್ಷ ಆಗಿರೋದ್ರಿಂದ ಅದನ್ನು ಚೇಂಜ್ ಮಾಡಿದ್ವಿ. ಅದರ ಜೊತೆಗೆ ಒಂದು ಲ್ಯಾಂಡ್ಸ್ಕೇಪಿಂಗ್ ಗಾರ್ಡನಿಂಗ್ ಮಾಡಿ ಆಮೇಲೆ ಏನು ನಮ್ಮ ಕಾಂಪೌಂಡ್ ಗೋಡೆ ವಾಲ್ಸ್ ಇದೆ ಅದರ ಮೇಲೆ ನಮ್ಮ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ವಿಷಯಗಳಿಗೆ ಸಂಬಂಧಪಟ್ಟಂತೆ ಒಂದು ಚಿತ್ರನೆಲ್ಲ ಬರೆಸಿ ಒಂದು ಅರಿವು ಮೂಡಿಸುವ ನಿಟ್ಟಿನಲ್ಲಿ ಕೂಡ ನಾವು ಕೆಲಸ ಮಾಡಿದ್ದೀವಿ. ಅದರ ಜೊತೆಗೆ ಇನ್ನೂ ಎರಡು ಒಂದು ಸಖಿ ಕಾರ್ನರ್ ಅಂತ ನಮ್ಮ ಫೀಮೇಲ್ ಸ್ಟಾಫ್ ಆಫೀಸಲ್ಲಿ ಯಾರಿದ್ದಾರೆ ಅವರನ್ನು ಊಟಗೋಸ್ಕರ ವಿಶ್ರಾಂತಿಗೋಸ್ಕರ ಒಂದು ಸ್ಮಾಲ್ ಕಾರ್ನರ್ ಮಾಡಿದ್ದೀವಿ. ಏನು ಅದರ ಜೊತೆಗೆ ನಮ್ಮ ಒಂದು ಹಳೆಯದು ಮಕ್ಕಳಿಗೋಸ್ಕರ ಕ್ರೆಶ್. ಸೊ ಈ ಕ್ರೆಶಲ್ಲಿ ಕೂಡ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಆಫೀಸಲ್ಲಿ ಇರುವ ಸ್ಟಾಫು ಆ್ಯಂಡ್ ಅದರ್ ಇನ್ಫ್ಯಾಕ್ಟ್ ಪಬ್ಲಿಕ್ ಆರ್ ಕಾಮನ್ ಪಬ್ಲಿಕ್ ಆಗಲಿ ಗೌರ್ಮೆಂಟ್ ಸರ್ವೆಂಟ್ ಅವ್ರ ಮಕ್ಕಳು ಕೂಡ ಇಲ್ಲಿ ಬಂದು ಕ್ರೆಶಲ್ಲಿ ಅವ್ರನ್ನ ಬಿಟ್ಟು ಹೋಗ್ಬೋದು. ಸೊ ಅವ್ರಿಗೂ ಕೂಡ ಊಟದ ವ್ಯವಸ್ಥೆ ಆ್ಯಂಡ್ ಸಾಮಗ್ರಿ ಎಲ್ಲ ಕೂಡ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ಓವರಾಲ್ ನಮ್ಮ ಬರುವ ಪಬ್ಲಿಕ್ ಆಗಲಿ ಇರುವ ಸ್ಟಾಫ್ಗೆ ಒಂದು ಒಳ್ಳೆಯ ಕಂಡ್ಯೂಸಿವ್ ವಾತಾವರಣ ನಿರ್ಮಾಣಕ್ಕೋಸ್ಕರ ಈ ಇನಿಷಿಯೇಟಿವ್ಸ್ ನಾವು ಮಾಡಿದ್ದೀವಿ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಯಳನಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಮ್ಮಡಿಹಳ್ಳಿ ಗ್ರಾಮದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಗ್ರಾಮ ಆರೋಗ್ಯ ಎಂಬ ವಿಷಯವಾರು ಕೂಲಿಗಾರರಿಗೆ ಆರೋಗ್ಯ ಅಮೃತ ಅಭಿಯಾನ ಯೋಜನೆಯಡಿ ಗ್ರಾಮ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಯಳನಡು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಕೋಕಿಲ ಮಾತನಾಡಿ, ಆಯುಕ್ತಾಲಯದ ಆದೇಶದ ಅನ್ವಯ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ಆರೋಗ್ಯ ಶಿಬಿರಗಳನ್ನು ಹಮ್ಮಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ನಮ್ಮ ಯಳನಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ನರೇಗಾ ಕೂಲಿಕಾರರ ಆರೋಗ್ಯದ ಜವಾಬ್ದಾರಿ ನಮ್ಮದಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಆರೋಗ್ಯ ತುಂಬಾ ಮುಖ್ಯವಾದುದು. ಈ ನಿಟ್ಟಿನಲ್ಲಿ ಕೂಲಿಕಾರರು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಶಿಬಿರದಲ್ಲಿ ಚಿಕಿತ್ಸೆ ಪಡೆಯಿರಿ. ಎಲ್ಲರೂ ಸಹ ಈ ಸರ್ಕಾರದ ಸವಲತ್ತುಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು. ನಮಸ್ಕಾರ. ಇವತ್ತು ನಮ್ಮ ಯಳನಡು ಗ್ರಾಮ ಪಂಚಾಯಿತಿ ವತಿಯಿಂದ ಈ ತಮ್ಮಡಿಹಳ್ಳಿ ಗ್ರಾಮದಲ್ಲಿ ನರೇಗಾ ಯೋಜನೆಯಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಆರೋಗ್ಯ ತಪಾಸಣಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಸೊ ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ನರೇಗಾ ಯೋಜನೆಯಡಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಕೂಲಿ ಕಾರ್ಮಿಕರು ಯಾವುದೇ ಅನಾರೋಗ್ಯವನ್ನು ಇಟ್ಕೊಂಡು ಅಲ್ಲಿ ಕೆಲಸ ಮಾಡಬಾರ್ದು ಅನ್ನೋ ಒಂದು ಮುಖ್ಯ ಉದ್ದೇಶ ಇಟ್ಕೊಂಡು ಸರ್ಕಾರದಿಂದ ಈ ಒಂದು ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಸೊ ಅದರ ಪ್ರಕಾರ ನಮ್ಮ ಸಿಇಒ ಅವರು ಮತ್ತು ನಮ್ಮ ಇಒ ಅವರ ಒಂದು ಆದೇಶದ ಮೇಲೆ, ಸರ್ಕಾರದ ಆದೇಶದ ಮೇಲೆ ನಾವು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸೊ ಇಲ್ಲಿ ಬಿ ಪಿ ಇರ್ಬೋದು, ಶುಗರ್ ಇರ್ಬೋದು, ಮತ್ತು ಬೇರೆ ಯಾವುದಾದ್ರೂ ವೈಯಕ್ತಿಕ ಅನಾರೋಗ್ಯ ಸಮಸ್ಯೆ ಇರತಕ್ಕಂಥ ಕೂಲಿ ಕಾರ್ಮಿಕರು ಮತ್ತು ಸಾರ್ವಜನಿಕರು ಸಹ ಈ ಒಂದು ಆರೋಗ್ಯ ತಪಾಸಣೆ ಈ ಕಾರ್ಯಕ್ರಮದಲ್ಲಿ ತಮ್ಮ ವೈಯಕ್ತಿಕ ಸಮಸ್ಯೆಗಳಿದ್ದರೂ ಕೂಡ ಇಲ್ಲಿ ಏನು ಒಂದು ಕಾರ್ಯಕ್ರಮ ಇದೆ, ಈ ಕಾರ್ಯಕ್ರಮದಲ್ಲಿ ನಿಮ್ಮ ಆರೋಗ್ಯನ ಚೆಕ್ ಮಾಡಿಸ್ಕೊಳ್ಳೋದ್ರ ಮುಖೇನ ಏನು ಸಜೆಷನ್ ಕೊಡ್ತೀವೋ ಅದ್ರ ಪ್ರಕಾರ ನೀವು ನಡ್ಕೋಬೇಕಾಗುತ್ತೆ. ಟ್ಯಾಬ್ಲೆಟ್ಸ್ ಇರ್ಬೋದು, ಇಂಜೆಕ್ಷನ್ಸ್ ಇರ್ಬೋದು, ಅದನ್ನೆಲ್ಲ ತೊಗೋಬೇಕು. ಮತ್ತು ಹೆಚ್ಚಿನದಾಗಿ ನೀವು ಕೆಲಸ ಮಾಡ್ತಕ್ಕಂಥ ಸಮಯದಲ್ಲಿ ಯಾವುದೇ ರೀತಿ ಅನಾರೋಗ್ಯ ಇಟ್ಕೊಂಡು ಕೆಲಸ ಮಾಡಬಾರ್ದು. ಸೊ ಇನ್ ಟೈಮಲ್ಲಿ ನೀವು ಚೆಕ್ ಮಾಡಿಸ್ಕೋಬೇಕು. ಆ ಥರದ್ದು ಯಾವುದಾದ್ರೂ ಸಮಸ್ಯೆಗಳಿದ್ದರೆ ಕಂಡು ಬಂದಲ್ಲಿ ನಿಮಗೆ ಗ್ರಾಮ ಪಂಚಾಯತಿ ಗಮನಕ್ಕಾಗಿರ್ಬೋದು, ನಿಮ್ಮಲ್ಲಿರ್ತಕ್ಕಂಥ ಹೆಲ್ತ್ ಸೆಂಟರ್ಗಳ ಗಮನಕ್ಕಾಗಿ ತರಬಹುದು. ನೀವು ತೊಗೊಂಬಂದು ಈ ರೀತಿ ಇದೆ ನಮಗೆ, ಸೊ ನಾವೀಗ ನರೇಗಾ ಯೋಜನೆಯಡಿಯಲ್ಲಿ ಕೆಲಸ ಮಾಡ್ತೀವಿ, ನಮಗೆ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಇದೆ ಅಂತ ಹೇಳಿ ನೀವು ಹೇಳಿ ನಮ್ಮ ಗಮನಕ್ಕೆ ತೊಗೊಂಬಂದರೆ, ಸೊ ನಾವು ಗ್ರಾಮ ಪಂಚಾಯತಿಯಿಂದ ಸೂಕ್ತ ಕ್ರಮವನ್ನು ಕೈಗೊಂಡು ನಿಮಗೆ ಸೊ ಒಂದು ಒಳ್ಳೆ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ. ಐಇಸಿ ಸಂಯೋಜಕರಾದ ರಮ್ಯಾ ಕೆಎಸ್ ಮಾತನಾಡಿ, ನರೇಗಾ ಯೋಜನೆಯಡಿ ಕೂಲಿಕಾರರಿಗೆ ಕೆಲಸ ಮತ್ತು ಕೂಲಿ ನೀಡುವುದಷ್ಟೇ ಅಲ್ಲ, ಅವರ ಆರೋಗ್ಯವನ್ನು ಕಾಪಾಡುವುದು ನಮ್ಮ ಕರ್ತವ್ಯವಾಗಿದೆ. ಹಾಗಾಗಿ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಹಮ್ಮಿಕೊಂಡು ತಪಾಸಣೆಯನ್ನು ಮಾಡಲಾಗುತ್ತಿದೆ. ಪ್ರತಿಯೊಬ್ಬ ಕೂಲಿಕಾರರು ಈ ಶಿಬಿರದ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಎಂದು ಆರೋಗ್ಯದ ಬಗ್ಗೆ ಕೂಲಿಕಾರರಿಗೆ ಅರಿವು ಮೂಡಿಸಿದರು. ಕೊಡಬೇಕು ಅಂತಂದರೆ ಇವಾಗ ಈ ಮಹಾತ್ಮ ಗಾಂಧಿಯಲ್ಲಿ ಸಮುದಾಯ ಕಾಮಗಾರಿಗಳು ಮತ್ತು ವೈಯಕ್ತಿಕ ಕಾಮಗಾರಿಗಳು ಅಂತ ಬರ್ತವೆ. ಪ್ರತಿಯೊಬ್ಬರಿಗೂ ಈಗ ಜಿಲ್ಲಾ ಪಂಚಾಯಿತಿ ಆಗಿರ್ಬೋದು, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಅಂಡರಲ್ಲಿ ಯಾರ್ಯಾರು ಆ್ಯಕ್ಟಿವ್ ಜಾಬ್ ಕಾರ್ಡ್ಸ್ ಇದೆ, ಜಾಬ್ ಕಾರ್ಡ್ ಹೊಂದಿದ್ದೀರಾ, ಪ್ರತಿಯೊಬ್ಬರಿಗೂ ಈ ಆರೋಗ್ಯ ಶಿಬಿರ, ಗ್ರಾಮ ಆರೋಗ್ಯ ಅನ್ನೋ ಒಂದು ಕಾನ್ಸೆಪ್ಟ್ ತೊಗೊಂಡು ಆರೋಗ್ಯ ಶಿಬಿರ ಮಾಡಬೇಕು ಅಂತ ಹೇಳ್ಬಿಟ್ಟು. ಮತ್ತು ನಿಮಗೆ ಕೆಲಸ ಕೊಡೋದಷ್ಟೇ ಅಲ್ಲ, ಕೆಲಸ ಮಾಡಿಕೊಡೋದಷ್ಟೇ ಅಲ್ಲ, ನಿಮ್ಮ ಆರೋಗ್ಯನೂ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಸರ್ಕಾರದ ವತಿಯಿಂದ ಪ್ರತಿಯೊಬ್ಬರಿಗೂ ಕೂಲಿಕಾರರಿಗೆ ಟೆಸ್ಟ್ ಮಾಡಬೇಕು, ಶಿಬಿರವನ್ನು ಹಮ್ಮಿಕೋಬೇಕು ಅಂತ ಹೇಳ್ಬಿಟ್ಟು ನಾವು ಇವಾಗ ಎಣ್ಣೂರು ಗ್ರಾಮ ಪಂಚಾಯಿತಿಲಿ ಈ ಶಿಬಿರ ಹಮ್ಮಿಕೊಂಡಿದ್ದೀವಿ. ಪ್ರತಿಯೊಬ್ಬರು ಚಿಕಿತ್ಸೆ ತೊಗೊಳ್ಳಿ. ಇವಾಗ ನಾರ್ಮಲ್ಲಾಗಿ ಏನೇನು ಬಿ ಪಿ, ಶುಗರ್ ಚೆಕ್ ಮಾಡಿಸ್ಕೊಳ್ಳೋದು, ಮತ್ತು ಹೆಚ್ಚಿನದಾಗಿ ಏನಾದರೂ ಆರೋಗ್ಯ ಸಮಸ್ಯೆ ಇತ್ತು ಅಂತಂದರೆ ಇವಾಗ ತಾಲೂಕು ವೈಸ್ ಆಸ್ಪತ್ರೆಗಳು ಮತ್ತು ಜಿಲ್ಲಾ ವೈಸ್ ಆಸ್ಪತ್ರೆಗಳಿದೆ, ಅಲ್ಲಿಗೆ ಕಳಿಸ್ತಾರೆ ಡಾಕ್ಟರ್ಸ್. ಓಕೆನಾ? ಈಗ ಇನ್ನೊಂದು ಕಾನ್ಸೆಪ್ಟ್ ಅಂತಂದರೆ
ಈಶ್ರಮ್ ಕಾರ್ಡ್ ಅಂತ ಬಂದಿದೆ. ನರೇಗಾದಲ್ಲಿ ಜಾಬ್ ಕಾರ್ಡ್ ಯಾರ್ಯಾರು ತಗೊಂಡಿದ್ದೀರ ಅವರೆಲ್ಲ ಕಡ್ಡಾಯವಾಗಿ ಈಶ್ರಮ್ ಕಾರ್ಡ್ ಮಾಡಿಸ್ಕೋಬೇಕು. ಅದ್ರ ಉದ್ದೇಶ ಏನು ಅಂತಂದ್ರೆ, ಕೆಲಸ ಮಾಡೋ ಸಂದರ್ಭದಲ್ಲಿ ಏನಾದರೂ ಅಂಗವೈಕಲ್ಯ ಆಯಿತು, ಏನಾದ್ರು ಪ್ರಾಬ್ಲಮ್ಸ್ ಆಯಿತು ಅಂತಂದ್ರೆ 1 ಲಕ್ಷ ಬರುತ್ತೆ. ಕಡ್ಡಾಯವಾಗಿ ಜಾಬ್ ಕಾರ್ಡ್ ಬಂದಿರೋರು ಈಶ್ರಮ್ ಕಾರ್ಡ್ 1 ತಗೊಳ್ಳೇಬೇಕು, ಗ್ರಾಮ ಪಂಚಾಯತಿಲಿ ಮಾಡ್ಕೊಡ್ತಾರೆ. ನರೇಗಾ ಯೋಜನೆಯಲ್ಲಿ ಕಲ್ಯಾಣಿ ಕಾಮಗಾರಿ ಸ್ಥಳದಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಕೂಲಿಕಾರರ ಆರೋಗ್ಯ ತಪಾಸಣೆಯನ್ನ ಮಾಡಿದರು. ಇನ್ನು ಈ ವೇಳೆ ಬಿಪಿ, ಶುಗರ್ ಸೇರಿದಂತೆ ಕೆಮ್ಮು, ನೆಗಡಿ, ಜ್ವರ ಸೇರಿದಂತೆ ಹಲವು ಕಾಯಿಲೆಗಳ ತಪಾಸಣೆ ನಡೆಸಿ ಮಾತ್ರೆಗಳನ್ನ ವಿತರಿಸಿದರು. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು, ಕೆಎಚ್ಪಿಟಿ ತಾಲೂಕು ಸಂಯೋಜಕರು, ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರು, ಸಿಬ್ಬಂದಿಗಳು, ಬಿಎಫ್ಟಿ ಆಶಾ ಕಾರ್ಯಕರ್ತೆಯರು, ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು, ಸಂಜೀವಿನಿ ಸಂಘದ ಮಹಿಳೆಯರು ಸೇರಿದಂತೆ ಕೂಲಿಕಾರರು ಹಾಜರಿದ್ದರು. ಬೇಸಿಗೆ ರಜೆಯ ಮಜವನ್ನ ಮನಸಾರೆ ಅನುಭವಿಸಿದ ಮಕ್ಕಳು ಈಗ ಮತ್ತೆ ಶಾಲೆಗಳತ್ತ ಮುಖ ಮಾಡಿದ್ದಾರೆ. ಕೆಲವು ಚಿಕ್ಕಬಳ್ಳಾಪುರ ಶಾಲೆಗಳಲ್ಲಿ ಸುಣ್ಣ ಬಣ್ಣ ಬಳೆದಿದ್ದರೆ ಕೆಲವು ಶಾಲೆಗಳಿಗೆ ಮಾವಿನ ತೋರಣದಿಂದ ಸಿಂಗರಿಸಿ ಮಕ್ಕಳನ್ನು ಅದ್ದೂರಿಯಾಗಿ ಸ್ವಾಗತ ಮಾಡಲಾಯಿತು. ಇಷ್ಟು ದಿನಗಳ ಕಾಲ ರಜೆ ಮೂಡಿನಲ್ಲಿದ್ದ ಮಕ್ಕಳು ಇಂದಿನಿಂದ ತಮ್ಮ ತಮ್ಮ ಶಾಲಾ ಬ್ಯಾಗುಗಳು, ಪುಸ್ತಕ, ಲಂಚ್ ಬ್ಯಾಗ್ ಕೈಯಲ್ಲಿ ಹಿಡಿದು ಶಾಲೆಗಳತ್ತ ಮುಖ ಮಾಡುತ್ತಾರೆ. ಕಳೆದ 2 ದಿನಗಳಿಂದ ಬೀಗ ಹಾಕಿದ್ದ ಶಾಲೆಗಳು ತೆಗೆದು ಸ್ವಚ್ಛಗೊಳಿಸಲಾಗಿದೆ. ಅಡಿಗೆ ಪಾತ್ರೆ ಸಾಮಾನು ಸರಿಪಡಿಸಿಕೊಳ್ಳಲಾಗಿದೆ. ಪೀಠೋಪಕರಣಗಳ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಇನ್ನು ಶಾಲಾ ಶಿಕ್ಷಕರು, ಅಡಿಗೆ ಸಿಬ್ಬಂದಿ ಸಹ ಮಕ್ಕಳನ್ನ ಬರಮಾಡಿಕೊಳ್ಳಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇದೇ ಮೊದಲ ಬಾರಿಗೆ ಶಾಲೆಗಳು ಓಪನ್ ಆದ ದಿನವೇ ಪಠ್ಯಪುಸ್ತಕ, ಸಮವಸ್ತ್ರ ವಿತರಣೆಗೆ ಸಿದ್ಧಪಡಿಸಿಕೊಂಡಿದ್ದಾರೆ. ಮೊದಲ ದಿನ ಮಕ್ಕಳಿಗೆ ಹೂಗುಚ್ಛ ನೀಡಿ ಶಾಲೆಗಳಿಗೆ ಹಸಿರು ತೋರಣ ಕಟ್ಟಿ ವಧು ವರನಂತೆ ಸಿಂಗರಿಸಿ ಆಕರ್ಷಣೆಯಾಗಿಸಿದ್ದಾರೆ. ಇಷ್ಟು ದಿನ 10 ಗಂಟೆಗೆ ಪ್ರಾರಂಭವಾಗಿ 5 ಗಂಟೆಗೆ ಮುಕ್ತಾಯವಾಗುತ್ತಿದ್ದ ಶಾಲೆಗಳ ವೇಳಾಪಟ್ಟಿ ನಾಳೆಯಿಂದ 9:30 ಪ್ರಾರಂಭಿಸಿ ಸಂಜೆ 4:30 ಮುಕ್ತಾಯ ಮಾಡಲಾಗುವುದು. ಪಠ್ಯ ಬೋಧನೆಯಲ್ಲೂ ಕೆಲವು ಬದಲಾವಣೆ ಮಾಡಲಾಗಿದೆ. ಏಕರೂಪ ಟೈಮ್ ಟೇಬಲ್ ಮಾದರಿಯಲ್ಲಿ ಪಾಠ ಪ್ರವಚನಗಳನ್ನು ನಡೆಸಲು ತೀರ್ಮಾನಿಸಲಾಗಿದೆ. 1, 5, ಮತ್ತು 8ನೇ ತರಗತಿಗಳ ಹೊಸದಾಗಿ ಪ್ರವೇಶ ಹೊಂದುವ ಮಕ್ಕಳಿಗೂ ಸೇರಿಸಿಕೊಳ್ಳಲು ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಶೋಭಾ ತಿಳಿಸಿದ್ದಾರೆ. ಪೂರ್ತಿ ವರ್ಷ ಅಕಾಡೆಮಿಕ್ ಪ್ಲ್ಯಾನ್ ಅಂತ ಕರಿತೀವಿ ನಾವು, ಶಾಲಾ ಒಂದು ಶೈಕ್ಷಣಿಕ ಯೋಜನೆ ಅಂತ ಕರಿತೀವಿ. ಆ ಯೋಜನೆಯಲ್ಲಿ ಇಂಥ ಮಗು ಹಿಂದುಳಿದಿದೆ, ಈ ಮಗುವನ್ನು ಜೂನ್ ಒಳಗಡೆ ನಾನು ಅವರನ್ನು ಮೇಲಕ್ಕೆ ತರ್ತೇನೆ ಅಥವಾ ಅವ್ರಿಗೆ ಹೇಳ್ಕೊಡ್ತೇನೆ. ಜೂನಲ್ಲಿ ಉಳ್ಕೊಳ್ತು ಅಂದರೆ ಜುಲೈಗೆ ಹಾಕ್ಕೊಂಡು ಅವರನ್ನು ಮೇಲಕ್ಕೆ ತರ್ತೇನೆ ಅಥವಾ ಅವ್ರಿಗೆ ಹೇಳ್ಕೊಡ್ತೇನೆ ಅಂತ. ಇದು ಕಂಟಿನ್ಯೂಸ್ ಮಾರ್ನಿಂಗ್ ಟೈಮ್ ಅಥವಾ ಈವ್ನಿಂಗ್ ಟೈಮ್ ಮಾಡೋದಕ್ಕೆ ಹೇಳಿದ್ದಾರೆ. ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ, ಈ ಸಲ ಟೈಮ್ಸ್ 9:30 4:30 ಮಾಡಿದ್ದಾರೆ, ಏಕರೂಪ ಟೈಮ್ ಟೇಬಲ್ ಹಾಕಿದ್ದಾರೆ. ಮತ್ತು ಎಲ್ಲ ಶಾಲೆಗಳನ್ನು ಕೂಡ ಏಕರೂಪ ಟೈಮ್ ಟೇಬಲ್ ಸಬ್ಜೆಕ್ಟ್ ವಾರು ಕೂಡ ನಮಗೆ ಶೈಕ್ಷಣಿಕ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಯಾಕೆಂದರೆ ಲಾಸ್ಟ್ ಟೈಮ್ ನಮ್ಮ 5 ಮತ್ತು 8ನೇ ತರಗತಿಗೆ ಎಕ್ಸಾಮ್ ಮಾಡಿದಾಗ ಕೆಲವು ಕಡೆ ಏನಾಗಿತ್ತು, ಪಾಠಗಳು ಬೇರೆ ಬೇರೆ ಆಗಿಬಿಟ್ಟಿತ್ತು. ಕೆಲವರು ಮೊದಲನೇ ಪಾಠ ಮಾಡಿದರು, ಆಮೇಲೆ ಲಾಸ್ಟಲ್ಲಿ ಮಾಡ್ಕೊಳ್ಳೋಣ ಡಿಫಿಕಲ್ಟಿ ಇರೋದು ಅಂತ ಬೇರೆ ಬೇರೆ ಥರ ಮಾಡಿದ್ರು. ಅದು ಅವಕಾಶ ಇತ್ತು ಅದು. ಆದರೆ ನಾವು ಮೌಲ್ಯಮಾಪನ ಮಾಡಿದಾಗ 5 ಮತ್ತು 8ನೇ ತರಗತಿಗೆ ಅವರಿಗೆ ಇಲ್ಲಿಂದ ಇಲ್ಲಿಗೆ ಸಿಲ್ಬಸ್ ಕೊಡ್ತೀವಿ ಅಂದಾಗ ಪ್ರಾಬ್ಲಮ್ ಆಯಿತು ಕೆಲವು ಕಡೆ, ನಾವು ಇದು ಮಾಡಿಲ್ಲ ಆ ಥರ. ಸೊ ಹಾಗಾಗಿ ಏಕರೂಪ ಒಂದು ವೇಳಾಪಟ್ಟಿ ಅಂತ ಹೇಳಿದರೆ ಅದನ್ನು ಹಾಕೊಳ್ಳಿ ಅಂತ ಹೇಳಿದ್ವಿ. ಸೊ ಎಲ್ಲರಿಗೂ ಕೂಡ ಅದು ಶೈಕ್ಷಣಿಕ ಮಾರ್ಗದರ್ಶಿ ತಲುಪಿಸ್ಲಿಕ್ಕಾಗಿಲ್ಲ, ಆದರೆ ಇಲಾಖೆಯಿಂದ 300 ರೂಪಾಯಿ ಅದಕ್ಕೆ ಕೊಡ್ತೀವಿ ಅಂತ 230 ಪೇಜ್ ಇದೆ, ಅದನ್ನು ಪ್ರಿಂಟ್ ಮಾಡಿ ಅವ್ರು ಇಟ್ಕೊಳ್ತೀವಿ. ಸೊ ಇದಿಷ್ಟು ಈ ವರ್ಷ. ಅದರ ಜೊತೆಯಲ್ಲಿ ಇದು ಕಾಗ್ನಿಟಿವ್ ಡೊಮೈನ್ ಅಂತ ಹೇಳಿದ್ರೆ ನಾಲೆಜ್ ಬೇಸ್ಡ್ ಇದೆ, ಏನೇನು ಮಾಡಬೇಕು ಟೀಚರ್ಸ್ ಅಂತ. ಟೀಚರ್ಸ್ ಸಿದ್ಧತೆ ತುಂಬ ಇದೆ, ಅವರು ವರ್ಷಪೂರ್ತಿ ಯೋಜನೆ ಏನು ಮಾಡಬೇಕು, ಏನು ಪಾಠಗಳು ಮಾಡಬೇಕು ಅದೆಲ್ಲ ಮಾಡ್ಕೋಬೇಕು. ಮತ್ತು ಮಗು ಬಂದಿದ ತಕ್ಷಣ ನೀವು ಈ ವರ್ಷದಲ್ಲಿ ಇಂದಿಂದ ಪಾಠ ಕಾಲೇಜಲ್ಲಿ ಮಾಡ್ತಾಯಿದ್ರು, ನಮಗೆ ಹೋಗಿದ ತಕ್ಷಣ ಈ ಸಿಲೆಬಸ್ ಇದೆ ಇದನ್ನೆಲ್ಲ ಕಲಿತೀರಾ ಅಂತ ಹೇಳಿದ್ವಿ. ಅದೇ ರೀತಿ ಮಕ್ಕಳಿಗೂ ಕೂಡ ಇನ್ಫಾರ್ಮ್ ಮಾಡಿ ಅಂತ ಕೇಳಿದ್ದಾರೆ, ಅದು ಟೀಚರ್ಸ್ ಮಾಡ್ತಾರೆ. ಹಾಗೆಯೇ ಲೆಸನ್ ಪ್ಲಾನ್ಗೆ ಸಿದ್ಧತೆ ಮಾಡಬೇಕು, ಆ್ಯಕ್ಟಿವಿಟಿ ಬೇಸಲ್ಲಿ ಏನು ಬಳಸ್ತೀರಾ ಅಂತ ಮಾಡಬೇಕು. ಇದರ ಜೊತೆಯಲ್ಲಿ ಮಗುವಿನ ಒಂದು ಇದು ಅಫೆಕ್ಟಿವ್ ಡೊಮೈನ್ ಅಂದರೆ ಭಾವನಾತ್ಮಕ ವಲಯಗಳಿರ್ಬೋದು, ಮತ್ತು ಕೌಶಲ್ಯಗಳಿರ್ಬೋದು, ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇರ್ಬೋದು, ಇದಕ್ಕೂ ಕೂಡ ಸ್ಪೋರ್ಟ್ಸ್ ಇವಿಷ್ಟು ಕೂಡ ಸಾಕಷ್ಟು ಸಮಯವನ್ನು ಕೊಟ್ಟಿದ್ದಾರೆ. ಇನ್ನು ಶಾಲಾ ಸಿಬ್ಬಂದಿ ಮತ್ತು ಅಡಿಗೆ ಸಿಬ್ಬಂದಿ ಸಹ ಮೊದಲ 2-3 ದಿನ ಮಕ್ಕಳಿಗೆ ಸಿಹಿ ಊಟ ತಯಾರಿಸಿ ಬಡಿಸಲು ಸಿದ್ಧತೆ ಮಾಡಿಕೊಂಡಿದ್ದು, ಮಕ್ಕಳನ್ನ ಶಾಲೆಗಳತ್ತ ಆಕರ್ಷಿಸಲು ಗುಲಾಬಿ ನೀಡಿ ಚಾಕ್ಲೇಟ್ ಹಂಚುವ ಕಾರ್ಯಕ್ರಮಗಳನ್ನು ಕೆಲವು ಶಾಲೆಗಳಲ್ಲಿ ನಡೆಯಿತು.
ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಕಳೆದ ಎರಡು ತಿಂಗಳಿನಿಂದ ಬೇಸಿಗೆ ರಜೆ ಮುಗಿಸಿಕೊಂಡು ಮತ್ತೆ ತಮ್ಮ ಶಾಲೆಗಳತ್ತ ಹೆಜ್ಜೆ ಇಟ್ಟು ಮಕ್ಕಳನ್ನು ಸ್ವಾಗತಿಸಲು ಅಥಣಿ ವಲಯದ ಸಿಆರ್ಪಿ ಹಿರೇಮಠ್ ಹಾಗೂ ಶಾಲಾ ಅಧ್ಯಕ್ಷರಾದ ಶಿವಣಿಗೆ ಅವರು ಸರಸ್ವತಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಕ್ಕಳನ್ನು ಅದ್ದೂರಿಯಾಗಿ ಸ್ವಾಗತಿಸಿದರು. ಅಥಣಿ ತಾಲೂಕಿನ ಸಿಆರ್ಪಿ ಹಿರೇಮಠ್ ಹಾಗೂ ಶಾಲಾ ಅಧ್ಯಕ್ಷರಾದ ಶಿವಣಿಗೆ ಅವರು ಸರಸ್ವತಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಕ್ಕಳನ್ನು ಅದ್ದೂರಿಯಾಗಿ ಸ್ವಾಗತಿಸಿದರು. ಮಕ್ಕಳಿಗೆ ಹೂವು ಮತ್ತು ಸಿಹಿ ನೀಡುವುದರ ಮೂಲಕ ಬರಮಾಡಿಕೊಂಡು ಪಠ್ಯಪುಸ್ತಕ ನೀಡಿ ಶಾಲೆ ಪ್ರಾರಂಭಿಸಿದರು. ಇನ್ನು ಈ ಸಮಯದಲ್ಲಿ ಶಾಲೆಯ ಮುಖ್ಯ ಗುರುಗಳು, ಆಡಳಿತ ಮಂಡಳಿ, ಶಿಕ್ಷಕ ಮತ್ತು ಶಿಕ್ಷಕಿಯರು ಭಾಗಿಯಾಗಿದ್ದರು. ಎದಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.